ಕೊಲೆ ನಡೆದ ಮೂರು ದಿನ ಆಗ್ತಿದೆ ಇವತ್ತು ಇಲ್ಲಿವರೆಗೆ 15 ಜನ ವಶಕ್ಕೆ ಪಡೆದಾರೆ ಅಲ್ಲಿ ಪ್ರಮುಖರು ಏನಾರೆ ವಶಕ್ಕೆ ಪಡೆದಿದ್ರೆ ಯಾರಾದ್ರೂ ಆರೋಪಗಳು ಗೊತ್ತಾಗಿದೆಯಾ ಅಂತ ನೋಡಬೇಕು ಇನ್ನು ನಾನು ಈ ಹಂತದಲ್ಲಿ ನಾನೇನು ಹೇಳಿದ್ದಾರೆ ರಾಜ್ಯದಿಂದ ಸರಣಿ ರಾಜೀನಾಮೆಗಳು ಬಿಜೆಪಿ ಕಾರ್ಯಕರ್ತರುಗಳೇ ಸರಣಿ ರಾಜೀನಾಮೆಗಳನ್ನು ಕೊಡ್ತಾ ಇದ್ದಾರೆ ಸಹಜ ಅಲ್ರಿ ಆಕ್ರೋಶ ಇದೆ ತಿರ್ಕಣ್ಣಂತ ಪ್ರವೀಣ ಅತ್ಯಂತ ಅಮೂಲ್ಯವಾದಂತ ಆಸ್ತಿ ನಮ್ಮ ಸಂಘಟನೆಗೆ ಬಡತನ ಇದ್ದರೂ ಕೂಡ ಕಷ್ಟ ಇದ್ದರೂ ಕೂಡ ದೇಶಕ್ಕಾಗಿ ಧರ್ಮಕ್ಕಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಕಾರ್ಯಕರ್ತ ಹಿನ್ನೆಲೆಯಲ್ಲಿ ಅವನು ಕಳ್ಕೊಂಡಾಗ ನಮ್ಮ ಮನೆಯಲ್ಲೇ ಯಾರೋ ರಕ್ತ ಸಂಬಂಧಿಗಳನ್ನು ಕಳ್ಕೊಂಡಂಥ ಆಕ್ರೋಶ ದುಃಖ ಆಗ್ತದೆ ಹಾಗಾಗಿ ನಮ್ಮ ಕಾರ್ಯಕರ್ತರು ಅಂತ ಹೇಳಿದ್ರೆ ದೇಶಕ್ಕಾಗಿ ಸಮಾಜಕ್ಕಾಗಿ ಬದುಕು ಕೊಟ್ಟಂಥವ್ರು ಕಾಂಗ್ರೆಸ್ಸಿನ ಹಾಗೆ ಪೇಯ್ಡ್ ವರ್ಕರ್ಸ್ ಅಲ್ಲ ಬಿ ಜೆ ಪಿಯಲ್ಲಿ ಆರ್ ಎಸ್ ಎಸ್ನಲ್ಲಿ ಕಾರ್ಯಕರ್ತ ಅಂತ ಹೇಳಿದ್ರೆ ದೊಡ್ಡ ಆಸ್ತಿ ಒಬ್ಬ ಕಾರ್ಯಕರ್ತ ಬೆಳಿಬೇಕಾದ್ರೆ ಭಾಳ ವರ್ಷ ಬೇಕಾಗಿರುತ್ತೆ ಇದ್ದಕ್ಕಿದ್ದಾಗ ಒಬ್ಬ ಕಾರ್ಯಕರ್ತನಿಗೆ ಅವಘಡ ಬಂದಾಗ ಸಹಜವಾಗಿ ಎಲ್ರಿಗೂ ಅನಿಸುತ್ತೆ ಆಕ್ರೋಶ ಭುಗಿಲೆದ್ದಿದೆ ಆ ರೀತಿಯಲ್ಲಿ ಎಲ್ಲ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ ಹಾಗಂದ ಕೂಡಲೇ ಅವರೆಲ್ಲ ಸಿದ್ಧಾಂತದಿಂದ ಹೊರಗೋಗ್ತಾರೆ ಅಂತೇಳಲ್ಲ ಇದನ್ನ ವ್ಯವಸ್ಥೆಯ ಕಣ್ಣು ತೆರೆಸಬೇಕು ನಮ್ಮ ಆಕ್ರೋಶವನ್ನು ಈ ರೀತಿಯಲ್ಲಿ ಹೊರಗಾಕಿ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನುವಂಥ ಕಾಳಜಿಯಿಂದ ಅದು ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನು ಅರ್ಥ ಮಾಡ್ಕೊಂಡಿದೆ ಗೃಹ ಇಲಾಖೆ ಅದನ್ನು ಅರ್ಥ ಮಾಡ್ಕೊಂಡಿದೆ ಅದರಂತೆ ನಾವು ಕಾರ್ಯನಿರ್ವಹಿಸ್ತೀವಿ